ನಮಸ್ಕಾರ ಎಲ್ರಿಗೂ. ನೀವು ಹೇಳ್ದ ಹಾಗೆ ಕರೆಕ್ಟು, ಈ ಒಂದು ಕೆರಿಯರಲ್ಲಿ ಒಂದು ಈ ಥರ ಒಂದು ಅದ್ಭುತ ಸಿನಿಮಾ ಸಿಗೋದು ಖಂಡಿತವಾಗ್ಲೂ ಕಷ್ಟನೇ. ಆ ಒಂದು ಅದ್ಭುತ ಸಿನಿಮಾ ನನಗೆ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿಯಾದಂಥ ವಿಚಾರ. ಟೀಮು ತುಂಬ ಅದ್ಭುತವಾಗಿದೆ. ಈ ಒಂದು ಕತೆ ಬಂದು ಇವತ್ತಿನವರೆಗೂ ಒಂದು ನ್ಯೂ ಕಂಟೆಂಟ್ ಅಂತಲೇ ಹೇಳ್ಬೋದು ನಮ್ಮ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಹಳೇ ಕಾಲದ ಒಂದು ಕತೆ ಇದು, ಒಂದು ಇಂಟೆನ್ಸ್ ಲವ್ ಸ್ಟೋರಿ ನನ್ನ ಮತ್ತು ಧನ್ವೀರ್ ಅವ್ರದ್ದು. ಜಯತೀರ್ಥ ಸರ್ ಡೈರೆಕ್ಷನಲ್ಲಿ ಬರ್ತಿರೋ ಅಂಥ ಒಂದು ಸಿನಿಮಾ, ತುಂಬ ಅದ್ಭುತವಾಗಿದೆ. ಇದರಲ್ಲಿ ನನಗೆ ಪರ್ಫಾರ್ಮೆನ್ಸ್ಗಂತೂ ಅದ್ಭುತವಾಗಿ ಒಂದು ಪ್ಲೇಸ್ ಸಿಕ್ಕಿದೆ. ಹಾಗೆ ಹಳೇ ಕಾಲದ ಒಂದು ಏನೇನು ಈ ಔಟ್ಫಿಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲವೂ ಕೂಡ ನನಗೆ ಮತ್ತೆ ಅದನ್ನು ಈ ಪ್ರೆಸೆಂಟ್ ಜನ್ರೇಷನಲ್ಲಿ ಅದನ್ನು ತೋರಿಸೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನಾನು ಈ ಸಿನಿಮಾ ಮಾಡ್ತಿರೋದು, ಹಾಗೆ ಈ ಒಂದು ಟೀಮ್ ಜೊತೆ ಮಾಡ್ತಿರೋದು. ಸೊ ಟೀಮ್ ಅಂತೂ ಅದ್ಭುತವಾಗಿದೆ. ನಾವು ಮಾಡಿದ ಹಾರ್ಡ್ಲಿ ಒಂದು 2 ತಿಂಗಳೇನೋ ಮಾಡಿದ್ವಿ ಸಿನಿಮಾ. ನಾವು ಸಿನಿಮಾ ಮಾಡಿದ್ದು ದಿನಗಳು ಕಳೆದಿದ್ದೆ ನಮಗೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಾವೆಲ್ಲರೂ ಸೆಟ್ಟಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು, ಅಂದರೆ ನಾವು ಸಿನಿಮಾ ಮಾಡ್ತಿದ್ವಿ ಅನ್ನೋದಕ್ಕಿಂತ ಏನೋ ಒಂದು ಎಲ್ಲೋ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ತಿದ್ವಿ ಅನ್ನೋ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಈ ಒಂದು ಸಿನಿಮಾ. ತುಂಬ ಖುಷಿ ಇದೆ. ನನಗಂತೂ ತುಂಬ ಅಂದರೆ ತುಂಬ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳಿದ್ನಲ್ಲ, ಪರ್ಫಾರ್ಮೆನ್ಸ್ಗೆ ಈ ಒಂದು ಸಿನಿಮಾ ನನಗೆ ತುಂಬ ಅಂದರೆ ತುಂಬ ಒಳ್ಳೆ ಪ್ಲೇಸ್ ಸಿಕ್ಕಿದೆ ಪರ್ಫಾರ್ಮೆನ್ಸ್ಗೆ. ಇದೊಂದು ರಿಯಲ್ ಸ್ಟೋರಿ, ನಡೆದಂಥ ಘಟನೆ, ಅದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನಾನೇನು ಜಾಸ್ತಿ ಹೇಳಲ್ಲ, ನೀವೇ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಅವಾಗ ನೀವೇ ನಮಗೆ ಹೇಳ್ತೀರಾ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅಬುವಾನಸ ಅಂತ ಪ್ರೊಡಕ್ಷನ್ ಈ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಿರೋದು. ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳೋಂಗೆ ಇಲ್ಲ, ತುಂಬ ಅಂದರೆ ತುಂಬ ಅದ್ಭುತವಾದಂಥ ಪ್ರೊಡಕ್ಷನ್ ಹೌಸ್. ಪ್ರತಿ ಒಂದು ಕ್ವಾಲಿಟಿಯಿಂದ ಹಿಡಿದು, ಈಗ ಯಾರೇ ಬೇರೆ ಒಬ್ಬರು ಬಂದು ಬೇಡ ಸರ್ ಇದನ್ನು ಕಮ್ಮಿ ಮಾಡೋಣ ಅಂದರು, ಪ್ರೊಡಕ್ಷನ್ ಹೌಸ್ ಇಲ್ಲ ಸರ್, ಇದನ್ನು ನಾವು ಅದಕ್ಕೆ ಆದಂಥ ಅದಕ್ಕೇನು ಸಲ್ಲಿಸ್ಬೇಕೋ ಅದನ್ನು ನಾವು ಸಲ್ಲಿಸೋಣ ಅಂದ್ಬಿಟ್ಟು ಒಂದೊಳ್ಳೆ ಕ್ವಾಲಿಟೀಲಿ ಈ ಒಂದು ಸಿನಿಮಾನ ತೆಗೆದಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಈ ಒಂದು ಪ್ರೊಡಕ್ಷನ್, ಈ ಒಂದು ಡೈರೆಕ್ಷನ್ ಟೀಮ್, ದ ಕಂಪ್ಲೀಟ್ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೂ ಕೆಲಸ ಮಾಡಿರೋದು, ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ಗಳು. ಅಂದರೆ ನಾವಾದರೆ ಆರ್ಟಿಸ್ಟ್ಗಳಾದರೆ ಬರ್ತೀವಿ, ನಮ್ಮ ಕೆಲಸ ಮುಗಿಯುತ್ತೆ, ನಾವು ಹೊರಟೋಗ್ತೀವಿ. ಬಟ್ ಅವ್ರದ್ದು ಹಾಗಲ್ಲ, ನಾವು ಬರೋದಕ್ಕಿಂತ ಮುಂಚೆನೇ ಎಲ್ಲವನ್ನು ರೆಡಿ ಮಾಡಬೇಕು, ನಾವು ಹೋದ ಮೇಲೂ ಕೂಡ ಅವ್ರು ಅಲ್ಲೇ ಇದ್ದು ಎಲ್ಲವನ್ನು ಮುಗಿಸಿ ಹೋಗಬೇಕು. ನಮ್ದು ಆ ಒಂದು ಬಾಂಡಿಂಗ್ ಇದೆ ಗೊತ್ತಾ ಟೆಕ್ನಿಷಿಯನ್ಸ್ ಜೊತೆ, ತುಂಬ ಚೆನ್ನಾಗಿತ್ತು. ಈ ಒಂದು ಸಿನಿಮಾ ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್. ಮುಖ್ಯವಾಗಿ ಎಲ್ಲ ಕ್ರೆಡಿಟ್ಸು ನಮ್ಮ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಹಾಗೆ ಈ ಸಿನಿಮಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ವ್ಯಕ್ತಿಗೂ ಕೂಡ ಸಲ್ಲಬೇಕು. ಈ ಒಂದು ಸಿನಿಮಾ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಅದು ಹಿಟ್ ಆದರೆ ಅದಕ್ಕೆ ಕಾರಣ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದರೋ ಎಲ್ಲರೂ ಕೂಡ ಅದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ನಮ್ಮ ಸಿನಿಮಾ ಶುರುವಾಗಿದ್ದು ಕೂಡ ಇದೇ ದೇವಸ್ಥಾನದಿಂದಾನೇ. ಹಾಗೆ ಇವತ್ತು ಧನ್ವೀರ್ ಅವ್ರ ಬರ್ಡೇ ಕೂಡ ಇಲ್ಲೇ ಆಚರಿಸಿ ನಮ್ಮ ಪ್ರಚಾರ ಪ್ರಮೋಷನ್ಸ್ ಕೂಡ ನಾವು ಇಲ್ಲಿಂದಲೇ ಶುರು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟನ ಪ್ರಮೋಷನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಒನ್ ಬೈ ಒನ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾ, ಈ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಲೇಡಿ ಕ್ಯಾಮ್ರಮನ್ ಶ್ವೇತ್ ಪ್ರಿಯಾ ಅಂತ ಅವರು ಲೇಡಿ ಕ್ಯಾಮ್ರಮನ್ ಇರೋದು. ಅಂದರೆ ಈ ಒಂದು ಛಾಯಾಗ್ರಾಹಕರ ಕೆಲಸ, ಇಷ್ಟು ದಿನ ನಾನು ಕೆಲಸ ಮಾಡಿರ್ತಕ್ಕಂಥ ಟೀಮ್ ಬಂದು ಎಲ್ಲ ಒಂದು ಮೇಲ್ ಕ್ಯಾಮ್ರಾಮನ್ ಜೊತೆಗೆ ನಾನು ಕೆಲಸ ಮಾಡಿದ್ದೆ. ಬಟ್ ಈ ಒಂದು ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂದರೆ ಲೇಡಿ ಕ್ಯಾಮ್ರಾಮನ್. ಸೊ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ, ಇನ್ನೂ ಎಕ್ಸ್ಟ್ರಾ ಏನೇನು ಬೇಕು ಎಲ್ಲವನ್ನು ಈ ಸಿನಿಮಾಗೆ ಒಂದು ಆ್ಯಡ್ ಮಾಡ್ತಾ ತುಂಬ ಅದ್ಭುತವಾಗಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇದು ಮಾಡಿದ್ದಾರೆ. ಹಾಗೆ ಈ ಒಂದು ಅಬುವನಸ ಒಂದು ಪ್ರೊಡಕ್ಷನ್ ಹೌಸ್ಗೆ ಇದು ಒಂದು ಮೊದಲನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲೇ ಅವರು ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ನಮ್ಮ ಎಲ್ಲರ ಒಂದು ಅಭಿಪ್ರಾಯ ಇದೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹಿಟ್ಟಾಗತ್ತೆ. ತಾವೆಲ್ಲರೂ ಕೂಡ ಈ ಸಿನಿಮಾನ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಈ ಒಂದು ಸಿನಿಮಾದ ಮೇಲೆ ಇರಲಿ. ತಾವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.